ಗೆಳತಿಯರೇ ನಮಸ್ಕಾರ, ನಾನು ಪುಷ್ಪವಲ್ಲಿ, ಟೈಟಿಂಗ್ ಆರ್ಟ್ಸ್ಗೆ ಸ್ವಾಗತ. ಈ ದಿನ ನಾನು ಮಾವಿನಕಾಯಿಯಿಂದ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಅಂದ್ರೇ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಆ ಮಾವಿನಕಾಯಿಗೆ ನಾವು ಉಪ್ಪು ಖಾರ ಎಲ್ಲ ಹದವಾಗಿ ಹಾಕಿ ಅದನ್ನು ಚಟ್ನಿ ಮಾಡಿಕೊಂಡು ಬಿಸಿ ಅನ್ನದ ಜೊತೆಗೆ ಇಲ್ಲ ಮೊಸರನ್ನ ಜೊತೆಗೆ ತಿಂತಾ ಇದ್ದರೆ ಅದರ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ. ಇವತ್ತು ಅಂಥ ಮಾವಿನಕಾಯಿ ಚಟ್ನಿನ ಮಾಡೋದು ತೋರಿಸ್ತಾ ಇದ್ದೀನಿ. ತೋತಾಪುರಿ ಮಾವಿನಕಾಯಿ ಕ್ಲೀನಾಗಿ ತೊಳೆದು ಅದನ್ನು ಸಣ್ಣಕ್ಕೆ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು. ನಾವು ಯಾವ ಕಪ್ಪಲ್ಲಿ ಮಾವಿನಕಾಯಿ ತೊಗೊಂಡಿರ್ತೀವೋ ಆ ಕಪ್ಪಲ್ಲಿ ಮಾವಿನಕಾಯಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ತೆಂಗಿನಕಾಯಿ ತುರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇವಾಗ ತೊಗೊಂಡಿರೋ ಅಳತೆ ಮಾವಿನಕಾಯಿ ಅಳತೆಗೆ 1/2 ಸ್ಪೂನಷ್ಟು ಸಾಸಿವೆ, ಒಂದು ಕಡಲೆಕಾಳಿನ ಗಾತ್ರ ಇಂಗು, ಒಂದು ಹಸಿಮೆಣಸಿನಕಾಯಿ. ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಉಪ್ಪು, ಸಾಸಿವೆ ಮತ್ತು ಇಂಗು ಇಷ್ಟನ್ನು ಹಾಕ್ಕೊಂಡು ಇದನ್ನು ನೀರು ಹಾಕದೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಇದ್ರ ಜೊತೆಗೆ ಮಾವಿನಕಾಯಿ ಹೆಚ್ಚಿರೋ ಹೋಳು, ಹಾಗೆ ಅದ್ರ ಜೊತೆಗೆ ತುರಿದಿರೋ ತೆಂಗಿನಕಾಯಿ ಹಾಕ್ಕೊಂಡು, ಹಾಗೆ ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡು ಇದನ್ನು ನೀರು ಹಾಕಿದ್ರೆ ಒಂದು ಅರ್ಧ ನುಣ್ಣಗಾಗೋಷ್ಟು ರುಬ್ಕೋಬೇಕು. ಅಂದರೆ ಅದು ಸ್ವಲ್ಪ ಸ್ವಲ್ಪ ತರಿಯಾಗಿರಬೇಕು, ಆ ಥರ ರುಬ್ಕೋಬೇಕು. ಈ ರೀತಿ ಅರ್ಧಂಬರ್ಧ ರುಬ್ಬಿದ್ದಾದಮೇಲೆ ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಹಾಕಿ ಮತ್ತೆ ರುಬ್ಕೋಬೇಕು. ಮಾವಿನಕಾಯಿ ಜೊತೆಗೆ ಫ್ರೆಶ್ ತೆಂಗಿನಕಾಯಿ ಹಾಕಿ ರುಬ್ಬಿದಾಗ ಅದರಲ್ಲೇ ನೀರಿರುತ್ತಲ್ವ, ಇದಕ್ಕೆ ನೀರು ಹಾಕೋ ಅಗತ್ಯ ಇಲ್ಲ. ಬೈ ಚಾನ್ಸ್ ನೀವೇನಾದರೂ ತೆಂಗಿನಕಾಯಿ ಒಂದು ಸ್ವಲ್ಪ ಡ್ರೈ ಆಗಿರೋದು ಹಾಕಿದಾಗ ಆವಾಗ ನಿಮಗೆ ರುಬ್ಬೋದಕ್ಕಾಗಲ್ಲ, ಆವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಮಾವಿನಕಾಯಿ ಚಟ್ನಿ ಈ ಹದದಲ್ಲಿರಬೇಕು. ಒಗ್ಗರಣೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಜೀರಿಗೆ ಹಾಕಿ ಸ್ಟವ್ ಆಫ್ ಮಾಡಿ ತಕ್ಷಣ ಇಳಿಸ್ಕೊಂಬಿಡಬೇಕು. ಇವಾಗ ಇದಕ್ಕೆ ಒಂದೇ ಒಂದು ಪೀಸು ಒಣಮೆಣಸಿನಕಾಯಿ ಹಾಕಿ ಜೊತೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಗ್ಗರಣೆ ರೆಡಿ. ಈಗ ಈ ಒಗ್ಗರಣೆನ ರುಬ್ಬಿರುವಂಥ ಮಾವಿನಕಾಯಿ ಚಟ್ನಿಗೆ ಹಾಕಿದಾಗ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಗೆಳತಿಯರೇ ನೀವೇನು ನೋಡಿದ್ರಲ್ಲ ನಾನು ಎಷ್ಟು ಬೇಗ ಎಷ್ಟು ಸುಲಭವಾಗಿ ತುಂಬ ರುಚಿ ರುಚಿಯಾಗಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನಬಹುದಾದಂಥ ಮಾವಿನಕಾಯಿ ಚಟ್ನಿ ಹೇಗೆ ಮಾಡಿದೆ ಅಂತ ನೀವೇ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.